ಹಾಯ್, ಈ ಒಂದು ವಿಡಿಯೋದಲ್ಲಿ ನಾನು ಕೆ ಸಿ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಡೌಟ್ಗಳಿರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋದಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ರೀಸೆಂಟಾಗಿ ಸಿ ಇ ಟಿ 2019 ProQ 2 ಅಂತ ಒಂದು ಬಿಟ್ಟಿದ್ದಾರೆ. ಒಂದು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ಓಪನ್ ಮಾಡ್ತೀನಿ. ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ಸ್ ಫ್ರಮ್ 6th June ಅನಿಸುತ್ತೆ. ಸೊ June 6ರಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ರ್ಯಾಂಕ್ಗಳನ್ನ ಕೊಟ್ಟಿದ್ದಾರೆ ಈ ಒಂದು ಟೇಬಲಲ್ಲಿ. ಈ ರ್ಯಾಂಕ್ ಯಾವುದು ಅಂತಂದರೆ, ನಿಮಗೆ ಸಾಕಷ್ಟು ರ್ಯಾಂಕ್ಗಳನ್ನ ಕೊಟ್ಟಿರ್ತಾರೆ. ಸಿ ಇ ಟಿ ರಿಸಲ್ಟ್ ಬಂದಾಗ ಸಾಕಷ್ಟು ರ್ಯಾಂಕ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಇಲ್ಲಿ ಮಾತ್ರ ಒಂದೇ ರ್ಯಾಂಕ್ ಇದೆ. ಸೊ ಯಾವ ರ್ಯಾಂಕ್ ಮೇಲೆ ನಾವು ಯಾವ ರ್ಯಾಂಕ್ ಬೇಸಿಸ್ ಮೇಲೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು ಅಂದರೆ, ನಿಮಗೆ ಬಂದಿರೋಂತಹ ಲೋಯೆಸ್ಟ್ ರ್ಯಾಂಕ್ ಅಂದರೆ ಅತಿ ಕಡಿಮೆ ರ್ಯಾಂಕ್ ಯಾವ್ದು ಬಂದಿರುತ್ತೋ ಆ ರ್ಯಾಂಕ್ ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಗೆ ಹೋಗಬೇಕಾಗುತ್ತೆ. ನಿಮ್ಮ ಒಂದು ರ್ಯಾಂಕಿಗೆ ಯಾವ ದಿನ ಬರುತ್ತೆ, ಯಾವ ಸೆಷನ್ ಬರುತ್ತೆ ಅಂತ ನೋಡಿಕೊಂಡು ಮುಂಚೆನೇ ಹೋದರೆ ಒಳ್ಳೆಯದು. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಮತ್ತು ಹೆಲ್ಪ್ಲೈನ್ ಸೆಂಟರ್ಗಳು ಈ ಒಂದು ಎಲ್ಲ ಊರುಗಳಲ್ಲಿದೆ, ಕಾಣ್ತಿರ್ಬೋದು. ಸೊ ಎಲ್ಲ ಊರುಗಳಲ್ಲಿ ಹೆಲ್ಪ್ಲೈನ್ ಸೆಂಟರ್ಗಳಿದೆ. ಸೊ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೋದು. ಯಾವ್ದಾರ ಹೆಲ್ಪ್ಲೈನ್ ಸೆಂಟರಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೋದಾ, ಸೊ ಈ ರೀತಿ ಎಲ್ಲ ಡೌಟ್ ಇರುತ್ತೆ. ಸೊ ನೀವು ಯಾವ್ದಾರ ಹೆಲ್ಪ್ಲೈನ್ ಸೆಂಟರ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ನಿಮ್ಮ ಒಂದು ರ್ಯಾಂಕ್ಗೆ ಯಾವ ದಿನ ಹೇಳಿರ್ತಾರೋ ಅದೇ ದಿನ ಹೋದರೆ ಬೆಸ್ಟು. ಯಾವುದೇ ಹೆಲ್ಪ್ಲೈನ್ ಸೆಂಟ್ರಿಗೆ ಹೋದರೂ ಪ್ರಾಬ್ಲಮ್ ಆಗೋಲ್ಲ, ಹೋಗ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಯಾವ್ದಾವ್ದು ತೊಗೊಂಡೋಗ್ಬೇಕು ಅಂತ ಡೌಟ್ಸ್ ಇರುತ್ತೆ, ಕಮೆಂಟ್ಗಳಲ್ಲೂ ಹಾಕಿದ್ರಿ ನೀವು. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಲಿಸ್ಟು, ABCD CA ಫೈನಲ್ ಪ್ರಿಂಟ್ಔಟ್ ಆಫ್ CT 2019. ಸೊ ಇದನ್ನೆಲ್ಲ ಓದ್ಕೊಳ್ಳಿ, ನೀವು ಗೊತ್ತಾಗುತ್ತೆ ಸ್ಟಡಿ ಸರ್ಟಿಫಿಕೇಟ್ಗಳು. ಸೊ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೀವು ಇದೇ ಆರ್ಡರಲ್ಲಿ ಜೋಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ABCD ಅಂತ ಕೊಟ್ಟಿರಲ್ಲ, ಇದೇ ಆರ್ಡರಲ್ಲಿ ನೀವು ಜೋಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಆ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಜೋಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ನೀವು ಎರಡು ಕಾಪಿ ಜೆರಾಕ್ಸ್ ಮಾಡಿಸಿ, ಎಲ್ಲ ಡಾಕ್ಯುಮೆಂಟ್ಸ್ನು 2 ಅಥವಾ 3 ಕಾಪಿ ಮಾಡಿಸಿಟ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಯಾವ್ದಾರ ಕೋಟಾ ಇತ್ತು, ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟು ಅಥವಾ ರೂರಲ್ ಕೋಟಾ ಸರ್ಟಿಫಿಕೇಟು, ಮತ್ತು 371 ಹೈದರಾಬಾದ್ ಕರ್ನಾಟಕ ಇಲ್ಲ ಕೋಟಾ ಇತ್ತು ಅಂದರೆ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ತೊಗೊಂಡೋಗ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ಇದೇ ಆರ್ಡ್ರಲ್ಲಿ ನೀವು ಅರೇಂಜ್ ಮಾಡ್ಕೊಂಡು ಹೋಗಿ ಹೋಗ್ತಾ. ಸೊ ABCD ಅಂತ ಇದೆಯಲ್ಲ, ಇದೇ ಒಂದು ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟು ಸೀಕ್ರೆಟ್ ಕೀ ಅಂದರೆ ಏನು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ಸೀಕ್ರೆಟ್ ಕೀ ಅಂದರೆ, ನೀವೆಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ವೆರಿಫೈ ಆದಮೇಲೆ ನಿಮಗೊಂದು ಸೀಕ್ರೆಟ್ ಕೀ ಅಂತ ಒಂದು ಪ್ರಿಂಟೌಟ್ ಕೊಡ್ತಾರೆ. ನಿಮಗೆ ಒಂದು A4 ಶೀಟ್, ಅದರಲ್ಲಿ ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಆ ಒಂದು ಪ್ರಿಂಟೌಟಲ್ಲಿ ಸೀಕ್ರೆಟ್ ಕೀ ಇರುತ್ತೆ. ಆ ಒಂದು ಸೀಕ್ರೆಟ್ ಕೀ ತುಂಬ ಸೀಕ್ರೆಟಾಗಿ ಇಟ್ಕೋಬೇಕಾಗುತ್ತೆ. ನೀವು ಯಾರಿಗೂ ತೋರಿಸ್ಬಾರ್ದು. ಅದ್ರ ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟು, ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ. ಸೊ ಈ ಒಂದು ಸೀಕ್ರೆಟ್ ಕೀನ ನೀವು ಸೀಕ್ರೆಟಾಗಿ ಇಟ್ಕೋಬೇಕಾಗುತ್ತೆ. ನಿಮಗೊಂದು ಪ್ರಿಂಟೌಟ್ ಕೊಡ್ತಾರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ. ಸೊ ಇಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಎಲ್ಲ ನೋಡ್ಕೊಳ್ಳಿ, ಯಾವುದಾದ್ರು ಡಾಕ್ಯುಮೆಂಟ್ಸ್ ಅಂತ ಎಲ್ಲ ಅರೇಂಜ್ ಮಾಡ್ಕೊಂಡು ತೊಗೊಂಡೋಗಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಷ್ಟೇ. ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಸೊ ಇನ್ನೂ ವಿಡಿಯೋನ ಹಾಕ್ತೀನಿ, ಅಲ್ಲಿ ತನಕ ಕಾಯ್ತಾ ಇರಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ತುಂಬ ಜನಕ್ಕೆ ರೀಚ್ ಮಾಡಿಸಿ, ಆದಷ್ಟು ಶೇರ್ ಮಾಡಿ. ಈ ಒಂದು ವಿಡಿಯೋನ ಇವಾಗಲೇ ಲೈಕ್ ಮಾಡಿ. ಬಾಯ್.